ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಆಗಿರ್ತದೆ ನಮ್ಮ ರೂಬಿಕ್ ಕ್ಯೂಬಿಕ್ಸ್ ಹೇಗೆ ಸಾಲ್ವ್ ಮಾಡೋದು. 3x3 ರೂಬಿಕ್ ಕ್ಯೂಬಿಕ್ಸ್, 4x4, 2x2, 5x5, 7x7 ಹೀಗೆ ಬರುತ್ತೆ. ಇವತ್ತಿನ ವಿಡಿಯೋ 3x3 ರೂಬಿಕ್ ಕ್ಯೂಬಿಕ್ಸ್ ಹೇಗೆ ನಿಮಗೆ ಸಾಲ್ವ್ ಮಾಡಿಕೊಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಹಲೋ ಹಾಯ್ ಫ್ರೆಂಡ್ಸ್, ರೂಬಿಕ್ ಕ್ಯೂಬ್ ಗೊತ್ತಂಟಲ್ಲ, ರೂಬಿಕ್ ಕ್ಯೂಬನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿಕೊಡುವ ವಿಡಿಯೋ ಆಗಿದೆ ಇದು. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದು ಸ್ಟೆಪ್ಪನ್ನು ಹೇಳಿಕೊಡುವ, ಇನ್ನು ಒಂದೇ ವೀಡಿಯೋದಲ್ಲಿ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ, ಮೂರು ವೀಡಿಯೋದಲ್ಲಿ ಇದನ್ನು ಹೇಳಿಕೊಡಲಾಗುತ್ತದೆ. ಇದು ನೋಡಿ, ಈಗ ಫುಲ್ಲು ಕ್ಲಿಯರ್ ಆಗಿದೆ. ಇದನ್ನು ಶಫಲ್ ಮಾಡ್ತಾ ಇದ್ದೀನಿ. ಫುಲ್ ಸಫಲ ಆಯಿತು. ಹೇಗೆ ಬೇಕಾದರೂ ಸಫಲ್ ಮಾಡಿ ಫುಲ್ಲಿ. ಈಗ ನಮ್ಮದು ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಇರೋದು ಆರು ಸೈಡ್ ಉಂಟು, ಆರು ಭಾಗ ಉಂಟು. ವೈಟ್, ಅದರ ಅಪೋಸಿಟ್ ಯೆಲ್ಲೋ, ರೆಡ್, ಅದರ ಅಪೋಸಿಟ್ ಆರೆಂಜ್, ಗ್ರೀನ್, ಅದರ ಅಪೋಸಿಟ್ ಬ್ಲೂ. ಈ ಥರನೇ ಬರ್ತದೆ ಎಲ್ಲ ರೂಬಿಕ್ ಕ್ಯೂಬಲ್ಲಿ ಸೇಮ್ ಬರ್ತದೆ. ನಾವೀಗ ಇದನ್ನು ಮೈನ್ ಆಗಿ ಇಟ್ಕೊಳ್ಳೋದು ಯೆಲ್ಲೋ ಮತ್ತು ವೈಟ್ ಹಣ್ಣಾಗಿರ್ತದೆ. ಯೆಲ್ಲೋ ಇಲ್ಲಿ ಯೆಲ್ಲೋ ಉಂಟು, ಯೆಲ್ಲೋ ಡೌನ್ ಸೈಡ್ ಇಟ್ಕೊಂಡು ಇಲ್ಲಿ ಅಪ್ ಇಟ್ಕೊಂಡು ಇದನ್ನು ಕ್ರಾಸ್ ಉಂಟಲ್ಲ, ಪ್ಲಸ್ ವೈಟ್ ಬರುವ ಹಾಗೆ ಮಾಡಬೇಕು ಮೊದಲು. ನೋಡಿ ಫ್ರೆಂಡ್ಸ್, ಈಗ ಪ್ಲಸ್ ಬಂತು ಎಲ್ಲೋ ಕಡೆಯಲ್ಲಿ. 1, 2, 3, 4 ಹೀಗೆ ಬರುವ ಹಾಗೆ ಮಾಡಿಕೊಳ್ಳಿ. ಇದರ ನೇರ ಈ ಕಡೆ ಇರುವ ಬ್ಲೂ, ಗ್ರೀನ್, ರೆಡ್, ಆರೆಂಜ್, ಬ್ಲೂ, ಇದಕ್ಕೆ ಮಿಡ್ಲಿನ ನಮ್ಮ ಬ್ಲೂಗೆ ಅದನ್ನು ಸೆಟ್ ಮಾಡಿಕೊಳ್ಳಿ. ಹೀಗೆ ಹೀಗೆ ಆದಮೇಲೆ ಇದನ್ನು ಅಪೋಸಿಟ್ ಬ್ಲೂ ಮೇಲೆ ತಗೋ ಬನ್ನಿ. ಇಲ್ಲಿರುವ ವೈಟ್ ಅನ್ನು ಮೇಲೆ ವೈಟ್ನ ಮ್ಯಾಚ್ ಮಾಡಿ. ಇಲ್ಲಿರುವ ವೈಟ್ಗೆ ಇಲ್ಲಿ ಗ್ರೀನ್ ಉಂಟು, ಗ್ರೀನ್ ಸೆಟ್ ಮಾಡಿ ಇದನ್ನು ಅಪೋಸಿಟ್ ಸೈಡ್ಗೆ ಮೇಲೆ ತಗೊಬನ್ನಿ. ಅದೇ ರೀತಿ ಇಲ್ಲಿ ರೆಡ್ ಉಂಟು, ರೆಡ್ ತಗೊಬನ್ನಿ, ಇದನ್ನು ಮೇಲೆ ತಗೊಬನ್ನಿ. ಇದು ಫಸ್ಟ್ ಸ್ಟೆಪ್ ಆಗಿರ್ತದೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ದಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಇದು ಇಲ್ಲಿ ವೈಟಿಗೆ ಆರೆಂಜ್ ಉಂಟು, ಆರೆಂಜ್ಗೆ ಸೆಟ್ ಮಾಡಿ ಮೇಲೆ ತಗೊಬನ್ನಿ. ಇದು ನಮ್ಮದು ಮೊದಲನೇ ಸ್ಟೆಪ್ಪು ಆಯಿತು. ಈಗ ನೋಡಿ, ಈ ವೈಟ್ 1, 2, 3, 4 ನಾಲ್ಕು ಕಾರ್ನರ್ನ ವೈಟ್ ಇಲ್ಲಿಗೆ ತರಬೇಕು. ನಾವು ತರೋದಾದರೆ ವೈಟ್ ಅನ್ನು ಕೆಳಗಡೆ ಮಾಡಿ ಎಲ್ಲೋ ಮೇಲೆ ಇಟ್ಕೊಳ್ಳಿ. ಈ ಥರ ಬರುವಂಥದ್ದು. ಈಗ ಈ ವೈಟ್ ಭಾಗ ನಾವು ಕಂಪ್ಲೀಟ್ ಮಾಡಬೇಕಾದಂಥ ಭಾಗ ಆಗಿರ್ತದೆ. ಇದಕ್ಕೆ ಈ ನಾಲ್ಕು ಕಾರ್ನ ಮೇಲೆ ಇರುವ ವೈಟ್ ಅನ್ನು ನಾಲ್ಕು ಕಾರ್ನ ಹೇಗೆ ತರುವುದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ವೈಟ್ ಕೆಳಗಡೆ ಮಾಡಿ ಎಲ್ಲೋ ಮೇಲೆ ಮಾಡಿ ಇಟ್ಕೊಳ್ಳಿ. ಯಾವ ವೈಟ್ ನಮ್ಮ ಫ್ರಂಟ್ ಸೈಡಲ್ಲಿ ವೈಟ್ ಉಂಟು ಅದನ್ನು ನಮ್ಮ ಸರ್ಫೇಸ್ ಮಾಡಿ ಇಟ್ಕೊಳ್ಳಿ. ಆ ಥರ ವೈಟ್ನ ಇನ್ನೊಂದು ಭಾಗ, ಮೇಲ್ ಭಾಗ ಅಲ್ಲ, ಇನ್ನೊಂದು ಭಾಗ ಯಾವ ಕಲರ್ ಉಂಟು ಅಂತ ನೋಡ್ಕೊಳ್ಳಿ. ಅದು ಆರೆಂಜ್ ಆಗಿರುತ್ತೆ. ಆರೆಂಜ್ ಮಿಡ್ಲ್ ಇರುವ ಆರೆಂಜ್ ಭಾಗಕ್ಕೆ ತಗೊಬನ್ನಿ. ತಗೊಬಂದು ವೈಟ್ ನಮ್ಮ ಫೇಸ್ಗೆ, ಇದು ಫ್ರಂಟ್ ಸೈಡ್, ಫ್ರಂಟ್ ಸೈಡ್ ಅಂತ ಹೇಳ್ತೀವಿ. ಇದು ಟಾಪು, ಇದು ಬಾಟಮು, ಇದು ರೈಟ್, ಇದು ಲೆಫ್ಟ್, ಇದು ಬ್ಯಾಕ್, ಇದು ಫ್ರಂಟ್. ಫ್ರಂಟ್ ಸೈಡ್ನ ವೈಟನ್ನು ಲೆಫ್ಟ್ ಸೈಡಲ್ಲಿ ಇರುವ ವೈಟನ್ನು, ವೈಟ್ ಲೆಫ್ಟ್ ಸೈಡಲ್ಲಿದ್ದರೆ ಅದನ್ನು ರೈಟ್ ಸೈಡ್ಗೆ ಅಪ್ ರೈಟ್ ಮಾಡಬೇಕು. ಇದನ್ನು ಲೆಫ್ಟ್ ಅಪ್ ಮಾಡಬೇಕು. ಮತ್ತು ಪುನಃ ಅಪ್ ರೈಟ್ ಮಾಡಿದನ್ನು ಟಾಪನ್ನು ಲೆಫ್ಟ್ ತಗೊಬರಬೇಕು, ರೈಟನ್ನು ಲೆಫ್ಟನ್ನು ಡೌನ್ ತಗೊಬರಬೇಕು. ನೋಡಿ ನೋಡಿ ಫ್ರೆಂಡ್ಸ್, ಈಗ ಬಂತ. ಈಗ ನೋಡಿ ನೆಕ್ಸ್ಟ್ ಹೇಗೆ ತರೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ವೈಟ್ ಇಲ್ಲುಂಟು, ಇದನ್ನು ಇನ್ನೊಂದು ಭಾಗ ಗ್ರೀನ್ ಉಂಟು, ಮೇಲ್ ಭಾಗ ಅಲ್ಲ, ಗ್ರೀನ್ ಇರುವ ಭಾಗವನ್ನು ಗ್ರೀನಿಗೆ ತಗೊಬನ್ನಿ. ತಗೊಬಂದು ನೋಡಿ ಫ್ರೆಂಡ್ಸ್, ಈಗ ವೈಟ್ ನಮ್ಮ ಫ್ರಂಟಿಗೆ ಫೇಸಿಗೆ ಇಟ್ಕೊಳ್ಳಿ. ಇದು ಫ್ರಂಟ್, ಫ್ರಂಟ್ ಅಂತ ಹೇಳಿದರೆ ರೈಟ್ ಸೈಡಲ್ಲಿ ಉಂಟು. ರೈಟ್ ಸೈಡಲ್ಲಿ ಇದನ್ನು ಲೆಫ್ಟ್ಗೆ ತಗೊಬನ್ನಿ, ಲೆಫ್ಟ್ಗೆ ತಗೊಬಂದು ಲೆಫ್ಟನ್ನು ಅಪ್ಪಿಗೆ ತಗೊಬನ್ನಿ, ಪುನಃ ರೈಟ್ಗೆ ತಗೊಬನ್ನಿ ಅಪ್ಪನ್ನು, ತಗೊಬಂದು ಡೌನ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಬಂತು. ನೋಡಿ ಇನ್ನೆರಡು ಬಾಕಿ ಉಂಟು. ನೋಡಿ ನೋಡಿ ಫ್ರೆಂಡ್ಸ್, ಇದನ್ನು ಎಲ್ಲಿ ಉಂಟು ಅದು ನಾವು ಸೆಟ್ ಮಾಡಿಕೊಂಡು ಈಗ ಹೇಗಾದರೂ ತಿರುಗಿಸಿ ಸೆಟ್ ಮಾಡಿಕೊಂಡು ಈಗ ತಿರುಗಿಸಿ ಈ ಥರ ತರಬೇಕು. ಈ ಥರ ತರಬೇಕು, ಸೈಡಲ್ಲಿ ಇರಬೇಕು ವೈಟ್. ಅದು ಇನ್ನೊಂದು ಸೈಡ್ ಗ್ರೀನ್ ಇರೋ ಕಾರಣ ಗ್ರೀನ್ಗೆ ಸೆಟ್ ಮಾಡಿ ಇಟ್ಕೊಳ್ತೇವೆ. ಸೆಟ್ ಮಾಡಿದ ಮೇಲೆ ಈ ವೈಟ್ ನಮ್ಮ ಫೇಸ್ಗೆ ಇಟ್ಕೊಳ್ಳಿ. ಆಗ ವೈಟ್ ಯಾವ ಕಡೆ ಉಂಟು, ಲೆಫ್ಟ್ ಸೈಡಲ್ಲಿ ಉಂಟು. ಲೆಫ್ಟ್ ಸೈಡ್ ಇದನ್ನು ಅಪ್ಪು ರೈಟ್ ಮಾಡಿ, ಲೆಫ್ಟ್ ಅಪ್ ಮಾಡಿ, ಅಪ್ ಲೆಫ್ಟ್ ಮಾಡಿ, ಲೆಫ್ಟ್ ಡೌನ್ ಮಾಡಿ. ನೋಡಿ ಫ್ರೆಂಡ್ಸ್, ಒಂದು ಪೆಂಡಿಂಗ್ ಉಂಟು. ಈಗ ಅದನ್ನು ಎಲ್ಲಿ ಉಂಟು ಅಂತ ನೋಡಿ ಅದನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತದೆ. ಇಲ್ಲಿ ಉಂಟು ನೋಡಿ, ಇದನ್ನು ಮೇಲೆ ತಂದು
ರೈಟ್ಗೆ ತಂದು ಇದನ್ನು ಪುನಃ ಕೆಳಗೆ ತನ್ನಿ. ಇದು ಹೀಗೆ ಮೇಲೆ ಬಂತಲ್ಲ, ಮೇಲೆ ಬರಬಾರ್ದು. ಕೂಡ ಹೀಗೆ ತಂದು ಹೀಗೆ ತಂದು ಹೀಗೆ ತನ್ನಿ, ಹೀಗೆ ತಂದು ಹೀಗೆ ತಂದು ಹೀಗೆ ತನ್ನಿ. ಎರಡು ಮೂರು ಸ್ಟೆಪ್ ಈಸಿಯ, ಅಪ್ಪು ಲೆಫ್ಟ್ ರೈಟ್ ಡೌನ್, ಅದೊಂದು ನಮ್ಮ ಕಾಮನ್ ಲೆಫ್ಟ್ ಇದಾಗಿರ್ತದೆ. ನೋಡಿ ಫ್ರೆಂಡ್ಸ್, ಈಗ ವೈಟ್ ಉಂಟು ಇಲ್ಲಿ, ವೈಟ್ ನಮ್ಮ ಫೇಸ್ಗೆ ಇಟ್ಕೊಂಡ್ರೆ ಇಲ್ಲಿ ಇದರ ಇನ್ನೊಂದು ಭಾಗ ಬ್ಲೂ ಉಂಟು, ಬ್ಲೂಗೆ ಮಿಡ್ಲದ್ದು ಬ್ಲೂಗೆ ಸೆಟ್ ಆಗಿರುತ್ತೆ ನೋಡಿ. ಅದಾದಮೇಲೆ ಇದನ್ನು ನಮ್ಮ ಫೇಸ್ಗೆ ಇಟ್ಕೊಳ್ಳಿ. ಇಟ್ಕೊಂಡ ಮೇಲೆ ಲೆಫ್ಟಲ್ಲಿರುವ ವೈಟನ್ನು ರೈಟ್ಗೆ ತಗೊಬನ್ನಿ. ಅದೇ ಲೆಫ್ಟ್ ಸೈಡ್ ಇದ್ದ ಕಾರಣ ಲೆಫ್ಟನ್ನು ಮೇಲೆ ತಗೊಬನ್ನಿ, ಅಪ್ಪನ್ನು ಲೆಫ್ಟಿಗೆ ತಗೊಬನ್ನಿ, ಡೌನ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಎಲ್ಲ ಕಂಪ್ಲೀಟ್ ಆಯಿತಾ? ಒಂದು ಪೆಂಡಿಂಗ್ ಉಂಟು, ಅದೀಗ ನಾವು ಚೇಂಜಸ್ ಮಾಡುವಾಗ ಚೇಂಜ್ ಆಗಿದ್ದು. ಅದು ರೆಡ್ ವೈಟ್ ಆಗಿರ್ತದೆ ಇಲ್ಲಿರೋದು, ಅದು ರೆಡ್ ಭಾಗಕ್ಕೆ ಇಟ್ಕೋಬೇಕು. ನೋಡಿ, ರೆಡ್ ಭಾಗಕ್ಕೆ ಇಟ್ಕೊಂಡು ವೈಟ್ ನಮ್ಮ ಫೇಸ್ಗೆ ತಗೊಬರಬೇಕು. ವೈಟ್ ಲೆಫ್ಟಲ್ಲಿರುವ ಕಾರಣ ರೈಟ್ಗೆ ತಿರುಗಿಸಿದ್ದೀನಿ, ಲೆಫ್ಟ್ ಅಪ್ಪಿಗೆ ತಿರುಗಿಸಿದ್ದೀನಿ, ಅಪ್ಪು ರೈಟ್ಗೆ ತಿರುಗಿಸಿದ್ದೀನಿ, ಡೌನ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ವೈಟ್ ಕಂಪ್ಲೀಟ್ ಆಯಿತಾ? ಈ ವೈಟ್ ಕಂಪ್ಲೀಟ್ ಆಗಬೇಕಾದ್ರೆ ಇದು ನೋಡ್ಕೋಬೇಕು ನಾವು. ಸೈಡಲ್ಲಿ ಗ್ರೀನ್ಗೆ ಗ್ರೀನ್ ಸೆಟ್ ಆಗಿ ಉಂಟು, ಆರೆಂಜ್ಗೆ ಆರೆಂಜ್ ಸೆಟ್ ಆಗಿ ಉಂಟು, ಬ್ಲೂಗೆ ಬ್ಲೂ ಸೆಟ್ ಆಗಿ ಉಂಟು, ರೆಡ್ಗೆ ರೆಡ್ ಸೆಟ್ ಆಗಿ ಉಂಟು. ಅದ ಕಾರಣ ನಮ್ಮ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯ್ತು. ನೋಡಿ, ಗ್ರೀನ್ ಇದುಂಟಲ್ಲ ಫುಲ್ಲು ಕಂಪ್ಲೀಟ್ ಆಯಿತು. ಹೀಗೆ ಮಾಡ್ತಾ ಹೋದರೆ ನಮಗೆ ಇದು ಫಸ್ಟ್ ಸ್ಟೆಪ್ ಒಂದು ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ನೆಕ್ಸ್ಟ್ ನಾವು ಎರಡನೇ ಸ್ಟೆಪ್ಪು ನಾನು ಹೇಳ್ಕೊಡ್ತೀನಿ, ಇದು ನೀವು ಕ್ಲಿಯರಾಗಿ ತಿಳ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇದು ಪಾರ್ಟ್ ಒಂದನೇದಾಗಿರ್ತದೆ. ಎರಡನೇ ಪಾರ್ಟಲ್ಲಿ ಈ ಮಿಡ್ಲಿದ್ದನ್ನು ಸೆಕೆಂಡ್ ಸ್ಟೆಪ್ ಹೇಗೆ ಮಾಡಿಕೊಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಬ್ರದರ್ಸ್.